ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿದ. ರಾಮಲಲ್ಲಾ ಮೂರ್ತಿಯ ಕೆತ್ತನೆ ಕೆಲಸಕ್ಕೆ ಕಳೆದ 7 ತಿಂಗಳಿಂದ ಅಯೋಧ್ಯೆಯಲ್ಲಿ ಅರುಣ್ ಯೋಗಿರಾಜ್ ತಂಗಿದ್ದರು. ರಾಮಲಲ್ಲನ ವಿಗ್ರಹಗಳನ್ನು 3 ಶಿಲ್ಪಿಗಳು ಬೇರೆ ಬೇರೆ ಕೆತ್ತನೆ ಮಾಡಿದ್ದರು. ಶ್ರೀರಾಮ ಮಂದಿರದ ಸಮಿತಿಯವರು ಅಂತಿಮವಾಗಿ ಅರುಣ್ ಯೋಗಿರಾಜ್ ಕೆತ್ತನೆಯ ಬಾಲರಾಮ ಮೂರ್ತಿಯನ್ನು ಆಯ್ಕೆ ಮಾಡಿ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರಿಂದ ಅರುಣ್ ಯೋಗಿರಾಜ್ ಇಡೀ ದೇಶದ ಗಮನ ಸೆಳೆದಿದ್ದಾರೆ. ಅಯೋಧ್ಯೆಯಿಂದ ಇಂದು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅರುಣ್ ಯೋಗಿರಾಜ್ ಆಗಮಿಸಿದರು. ಅವರು ಬರುವ ವಿಷಯ ತಿಳಿದು ಸ್ವಾಗತಕ್ಕಾಗಿ ಕಾರ್ಯಕರ್ತರು ಮತ್ತು ಕುಟುಂಬಸ್ಥರು ಕಾದಿದ್ದರು. ಬಂದಿಳಿಯುತ್ತಿದ್ದಂತೆ ಕುಟುಂಬಸ್ಥರು ವಿಮಾನ ನಿಲ್ದಾಣದಲ್ಲಿ ಆರತಿ ಬೆಳಗ್ಗೆ ಬರಮಾಡಿಕೊಂಡ್ರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಿರಿಯರ ಆಶೀರ್ವಾದದಿಂದ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿಯ ಕೆತ್ತನೆಯ ಅವಕಾಶ ಸಿಕ್ಕಿತು. ಜನರು ತೋರಿಸುತ್ತಿರುವ ಪ್ರೀತಿ ನೋಡಿದಾಗ ಭಾರತದಲ್ಲಿ ರಾಮನ ಬಗ್ಗೆ ಇರುವ ಪ್ರೀತಿ ತೋರಿಸುತ್ತದೆ. ನಿಮ್ಮ ಪ್ರೀತಿಗೆ ನಾನು ಚಿರಋಣೆ. ನಿಮ್ಮ ಪ್ರೀತಿ ಕಂಡು ಮೂರ್ತಿಯ ಕೆತ್ತನೆ ಮಾಡಿದ್ದು ಸಾರ್ಥಕ ಅನಿಸಿದೆ. ಕಲೆಗೆ ಗೌರವ ಸಿಕ್ಕಿದಂತಾಗಿದೆ ಎಂದು ತಿಳಿಸಿದ್ರು. ನಮ್ಮ ಭಾರತೀಯರಿಗೆ ರಾಮ ಮಂದಿರದ ಪ್ರೀತಿ ಎಷ್ಟು ಇದೆ, ನನಗೆ ಒಂದು ಉದ್ದೇಶ ಇಷ್ಟ ಇದ್ದೀನಿ, ಒಂದು ಒಳ್ಳೆ ಒಳ್ಳೆ ಕೆತ್ತನೆ ಕೆಲಸ ಮಾಡಿ ಸಣ್ಣ ಹಳ್ಳಿಯಿಂದ ಬರೋ ದರ್ಶನ ಕೊಡಬೇಕು. ಬಿಜೆಪಿ ಜಿಲ್ಲಾ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಸಂಚಾಲಕ ಅಂಬರೀಶ್ ಗೌಡ ಮಾತನಾಡಿ, ಇತಿಹಾಸ ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಸುಸಂದರ್ಭವಾಗಿದೆ. ಇಡೀ ದೇಶದ ಜನರ ಕನಸಾಗಿದ್ದ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಿ ಶ್ರೀರಾಮನ ಮೂರ್ತಿ ಕೆತ್ತನೆಗೆ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನು ನೋಡುವ ಸೌಭಾಗ್ಯ ದೊರೆತಿದೆ ಎಂದರು. ಯೋಗಿರಾಜರು ಈ ನಮ್ಮ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ಒಂದು ಶಿಲೆಯನ್ನು ಕೆತ್ತನೆ ಮಾಡಿಕೊಟ್ಟಿದ್ದಾರೆ. ಈ ಶಿಲೆಯನ್ನು ನೋಡಲಿಕ್ಕೆ ಇಡೀ ಪ್ರಪಂಚದಾದ್ಯಂತ ಬಹಳಷ್ಟು ಕಣ್ಣುಗಳು ಕಾತುರದಿಂದ ಕಾಯ್ತಾ ಇದ್ವು. ನಾವು ಕೂಡ ಬಹಳಷ್ಟು ಸಂತಸದಿಂದ ಇದ್ವಿ. ಆ ಒಂದು ಕೆತ್ತನೆ ಮಾಡಿದ್ದು ಏನಪ್ಪ ಹೆಮ್ಮೆ ಅಂದರೆ, ಇವತ್ತು ಕರ್ನಾಟಕದಿಂದ ಅದರಲ್ಲೂ ಮೈಸೂರು, ನಾವು ಮೈಸೂರಿಂದ ಹೋಗಿದ್ದಂಥ ಯತಿರಾಜರು ಕೆತ್ತನೆ ಮಾಡಿ ಇವತ್ತು ವಾಪಸ್ ಬಂದಿದ್ದಾರೆ. ಅವರಿಗೆ ನಾವು ಸಾವಿರಾರು ಜನ ಕಾರ್ಯಕರ್ತರಿಂದ ಅವರಿಗೆ ಶುಭ ಹಾರೈಸಿದ್ದೀವಿ. ಇವತ್ತು ಒಂದು ಶುಭ ಗಳಿಗೆ ಇರಬೇಕು. ಅವ್ರನ್ನೆಲ್ಲ ನೋಡಲಿಕ್ಕೆ, ನಾವು ಆ ಶ್ರೀರಾಮಚಂದ್ರನ ವಿಗ್ರಹ ನೋಡೋದಕ್ಕೆ, ಆ ಮೂರ್ತಿ ನೋಡಲಿಕ್ಕೆ ನಮಗೆಲ್ಲ ಸಾಧ್ಯ ಇದುವರೆಗೂ ಆಗಲಿಲ್ಲ, ಇನ್ನು ಮುಂದೆ ಸಾಧ್ಯ ಆಗ್ಬೋದಾಗಿತ್ತು. ಆದರೆ ಇವತ್ತು ಅವ್ರನ್ನ ಏನು ಆ ಮೂರ್ತಿಲಿ ಕೆತ್ತಿದಂತ ಅವ್ರನ್ನೇ ನೋಡಿ ನಾವು ಕಣ್ ತುಂಬ ತುಂಬಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಅರುಣ್ ಯೋಗಿರಾಜ್ ಅವರನ್ನು ಮತ್ತೊಂದು ಮಾರ್ಗದಲ್ಲಿ ಪೊಲೀಸರು ಕರೆದುಕೊಂಡು ಬಂದರು. ಇದರಿಂದ ಜನದಟ್ಟಣೆ ಉಂಟಾಗಿ ನೂಕಾಟ ತಳ್ಳಾಟ ಉಂಟಾಯಿತು. ಪೊಲೀಸ್ ಸರ್ಪಗಾವಲಿನಲ್ಲಿ ಅಭಿಮಾನಿಗಳ ತಳ್ಳಾಟದ ನಡುವೆಯೂ ಸಹ ಅರುಣ್ ಯೋಗಿರಾಜ್ ಅವರನ್ನು ಸುರಕ್ಷಿತವಾಗಿ ಪೊಲೀಸರು ಕಳುಹಿಸಿಕೊಟ್ಟರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ರೈತ ಮೋರ್ಚಾ ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್ಎಂ ರವಿಕುಮಾರ್, ಮಾಜಿ ಶಾಸಕ ಜಿ ಚಂದ್ರಣ್ಣ, ಉಪಾಧ್ಯಕ್ಷ ಕೆಸಿ ಮುನಿರಾಜ್, ಮುಖಂಡರಾದ ರಮೇಶ್, ದೇಸು ನಾಗರಾಜ್ ಇನ್ನಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ.